ನಾಡಿನ ಸಮಸ್ತ ವೀಕ್ಷಕರಿಗೆ ರಂಜಾನ್ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ಜಾತಿ ಮತಗಳ ನಡುವೆ ಅಪಸ್ವರ ಸೂಸುತ್ತಿರುವ ಇಂದಿನ ದಿನಗಳಲ್ಲಿ ಬಸವ ಜಯಂತಿ ಮತ್ತು ರಂಜಾನ್ ಎರಡೂ ಒಟ್ಟಿಗೆ ಬಂದಿರುವುದು ಸೌಹಾರ್ದತೆಯನ್ನು ಬೆಸೆಯಲು ಪಣ ತೊಡುವ ಸಮಯವಾಗಿದೆ. ಎಲ್ಲರಿಗೂ ಈದ್ ಮುಬಾರಕ್ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ಬಸವ ಜಯಂತಿ ಮತ್ತು ಈದ್ ಉಲ್ ಫಿತರ್ ಹಬ್ಬಗಳು ಒಂದೇ ದಿನ ಕೂಡ ಬಂದಿರೋದು ಭಾರಿ ಅಪರೂಪದ ಮತ್ತು ಮರಿಲಾರದ ಸಂಗತಿ. ಇದು ಸ್ವರ್ಗದಿಂದ ಬಂದ ಒಂದು ಸಂದೇಶ ಎಂದೇ ತಿಳಿದಿನಿ. ಇಂತಹ ಸಂದರ್ಭಕ್ಕೆ ಸರಿ ಹೋಗೋ ಸಂದೇಶ ನೀಡೋ ಒಂದು ಪದ ಸೂಚಿಸಲು ಡಾಕ್ಟರ್ ರೆಹಮತ್ ತರೀಕೆರೆ ಸರಿಗೆ ನಾ ಕೇಳಿದಾಗ ಅವರು ಶಿಶುನಾಳ ಶರೀಫರದೊಂದು ಪದ ತಿಳಿಸ್ಯಾರ. ಆ ಪದ ನಾ ಇಲ್ಲಿ ಹಾಡಲು ಇಚ್ಛಿಸ್ತೀನಿ. ಈ ಹಾಡಿನಾಗ ಶಿಶುನಾಳರು ನಾಡಿನ ಎಲ್ಲ ಧರ್ಮ ಜಾತಿ ಪಂಥದ ಸಂತರನ್ನು ಶರಣರೆಂದು ಪರಿಗಣಿಸೋದು ನೀವ ಇಲ್ಲಿ ಗಮನಿಸಬಹುದು. ಸಮರದೊಳು ಮಧ್ಯದಿ ಕೂಡುವ ಸಧ್ಯದಿ ಸಮರದೊಳು ಮಧ್ಯದಿ ಕೂಡುವ ಬುದ್ಧಿವಂತರೆಲ್ಲ ತಿಥಿಯಾಡುಣುವಾರೋ ಶರಣ ಅಲವಿಯನು ಆಡೋಣುವಾರೋ ಶರಣರ ಲವಿಯನು ಆಡೋಣವಾರೋ ಮನಗ ತಿಳಿದು ನೀ ನೋಡು ಹಾಕಿ ಮಡದೊಳು ಚಂದ್ರನ ನೋಡಿ ಗುದ್ದಲಿ ಹಾಕಿ ಬೇಡಿಕೊಂಡು ಒಲವಿ ಕೂಡಿ ಆಡುಣು ಬಾರೋ ಶರಣರ ಲವಿಯನು ಆಡೋಣು ಬಾರೋ ಶರಣರ ಲವಿಯನು ಆಡೋಣು ಬಾರೋ ಶರಣರ ಲವಿಯನು ಆಡೋಣು ಬಾರೋ ದೇಶಕ್ಕ ಅಧಿಕವಾದ ದೇಶಕ್ಕಧಿಕವಾದ ವಾಸುಳ್ಳ ಶಿಶುನಾಳ 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 ದೇಶಕ್ಕಧಿಕವಾದ ವಾಸುಳ್ಳ ಶಿಶುನಾಳ ಧೀಶನು